ಮೇಷರಾಶಿ ಅವರಿಗೆ ಇಂದು ಸಹ ಗುರು ಮತ್ತು ರಾಹುವಿನ ಯುತಿ ಇದೆ. ಸಪ್ತಮದಲ್ಲಿ ಕೇತು ಎಂದಿನಂತೆ ಸುಖಾಧಿಪತಿ ತೃತೀಯಕ್ಕೆ ಬಂದಿದ್ದಾನೆ. ನೋಡಿ, ಸುಖಾಧಿಪತಿ ವಿಕ್ರಮಸ್ಥಾನಕ್ಕೆ ಬಂದಿದ್ದಾನೆ. ಸುಖದಲ್ಲಿ ಸ್ವಲ್ಪ ತೊಂದರೆ ಇರತಕ್ಕಂಥದ್ದಿದೆ. ವಿಕ್ರಮಸ್ಥಾನದಲ್ಲಿದ್ದಾಗ ನಿಮ್ಮ ಸುಖಕ್ಕೆ ಅಡ್ಡಿ ಆತಂಕಗಳಿದೆ. ನಿಮ್ಮವರಿಂದಲೇ, ನಿಮ್ಮ ಸಹೋದರಿ ವರ್ಗದವರಿಂದ ನಿಮಗೆ ಸುಖಕ್ಕೆ ಅಡ್ಡಿ ಆತಂಕಗಳು. ಇವತ್ತಿನ ದಿವಸ ನಿಮ್ಮ ರಾಶಿಯಿಂದ ನಾಲ್ಕನೇ ಮನೆಯಲ್ಲಿ ಸುಖಸ್ಥಾನದಲ್ಲಿರವಿ, ಆರೋಗ್ಯ ಭಾಗ್ಯ. ಶುಕ್ರನಿದ್ದಾನೆ ಜೊತೆಯಲ್ಲಿ ಶತ್ರುವಾಗಿ ಕೆಲವರಿಗೆ ಅನಾರೋಗ್ಯ ಉಂಟಾಗುವಂತಹ ಸಾಧ್ಯತೆಯೂ ಇದೆ. ಆದ್ದರಿಂದ ಸ್ವಲ್ಪ ಆಲೋಚನೆ ಮಾಡಿ ಇವತ್ತಿನ ದಿವಸ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ. ನಿಮ್ಮ ರಾಶಿಯಿಂದ ಪಂಚಮ ರಾಶಿಯಲ್ಲಿ ಮಾಂದ್ಯ ಉದಯವಾಗಿರ್ತಕ್ಕಂಥದ್ದು, ಆದ್ದರಿಂದ ಹೊಟ್ಟೆಯಲ್ಲಿ ನಿಮಗೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇವತ್ತಿನ ದಿವಸ. ಪಂಚಮ ಸ್ಥಾನದಲ್ಲಿ ಕುಜ ಇದ್ದಾನೆ. ಮಕ್ಕಳ ವಿಷಯದಲ್ಲಿ ಚಿಂತೆ ಉಂಟಾಗುವಂತಹ ಸಾಧ್ಯತೆ, ಮಕ್ಕಳ ಆರೋಗ್ಯದಲ್ಲಿ ಏರುಪೇರು ಉಂಟಾಗುವಂತಹ ಸಾಧ್ಯತೆ ಇದೆ ಇವತ್ತಿನ ದಿವಸ. ನೋಡಿ, ಮೇಷರಾಶಿಯವರ ಇವತ್ತಿನ ದಿವಸ ವಿಶೇಷವಾಗಿ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿ ಪೂರ್ವ ದಿಕ್ಕಿನಲ್ಲಿರತಕ್ಕಂತಹ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ತುಳಸಿ ಮಾಲೆಯನ್ನು ಶನೇಶ್ವರನಿಗೆ ಅರ್ಪಣೆಯನ್ನು ಮಾಡುವುದರಿಂದ ನಿಮಗಿರತಕ್ಕಂತಹ ಕಷ್ಟಗಳು ಪರಿಹಾರವಾಗಿ ಸುಖಪ್ರಾಪ್ತಿ ನೆಮ್ಮದಿ ಉಂಟಾಗುವಂತಹ ಸಾಧ್ಯತೆ. ನಿಮ್ಮ ಕುಟುಂಬದ ನೆಮ್ಮದಿಗೋಸ್ಕರವಾಗಿ ಇವತ್ತಿನ ದಿವಸ ನೀವು ವಿಶೇಷವಾಗಿ ಶನಿದೇವರ ಆರಾಧನೆ, ಶನೇಶ್ವರನ ಪ್ರೀತ್ಯರ್ಥವಾಗಿ ಎಳ್ಳು ಸಮರ್ಪಣೆ ಅಥವಾ ಎಳ್ಳೆಣ್ಣೆಯ ದೀಪ ಇತ್ಯಾದಿಗಳನ್ನು ಮಾಡುವುದರಿಂದ ಕ್ಷೇಮವಾಗ್ತದೆ. ಜೊತೆಯಲ್ಲಿ ನೀವು ನಿಮ್ಮ ಸಂಖ್ಯೆ ಜೀವಸಂಖ್ಯೆಯಾಗಿರತಕ್ಕಂಥದ್ದು, ಅರ್ಥಾತ್ 9 ನಿಮ್ಮ ಸಂಖ್ಯೆ, ಅದನ್ನು ಬಳಸಿಕೊಳ್ಳಿ. ಕಷ್ಟಗಳಿಂದ ಪಾರಾಗಿ ಶುಭವಾಗುತ್ತೆ ಮೇಷರಾಶಿಯವರಿಗೆ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿಯಾದಂತಹ ಶುಕ್ರ ಶತ್ರುವಾದಂತಹ ರವಿಯ ಒಟ್ಟಿಗಿದ್ದಾನೆ. ನೋಡಿ, ಆರೋಗ್ಯ ಕೆಡುತ್ತದೆ. ಆರೋಗ್ಯ ಕೆಡುವಾಗ ಶುಕ್ರನ ಜೊತೆಯಲ್ಲಿ ಸೇರಿದಾಗ ಅದು ಶರೀರವೆಲ್ಲ ವ್ಯಾಪಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಆರೋಗ್ಯ ಸ್ಥಾನಾಧಿಪತಿ ಸೂರ್ಯ 3ನೇ ಮನೆಯಲ್ಲಿ ಚಂದ್ರನ ಮನೆಯಲ್ಲಿದ್ದಾನೆ ಅಂದರೆ ಸೂರ್ಯನಿಂದಲೇ ನಿಮಗೆ ಆರೋಗ್ಯ ಹಾನಿ ಉಂಟಾಗುವ ಸಾಧ್ಯತೆ. ಸೂರ್ಯಾಸಿಸ್ ಅಂತ ಹೇಳ್ತೇವೆ ನಾವು, ಅಲ್ವೇ? ಸೂರ್ಯನಿಂದ ಬರತಕ್ಕಂತಹ ರೋಗ, ಚರ್ಮ ರೋಗ, ನವೇ ರೋಗ, ಅದು ನವೇ ನವೆಯಾಗಿ ನಿಮ್ಮ ಶರೀರಕ್ಕೆ ಅಂಟಿಕೊಳ್ಳುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ನಿಮ್ಮ ಶರೀರಕ್ಕೆ ವ್ಯಾಪಿಸುವಂತಹ ಸಾಧ್ಯತೆ ಇದೆ. ಆದ್ದರಿಂದ ತುಂಬ ಜಾಗ್ರತೆಯಾಗಿದ್ದು ಇವತ್ತಿನ ದಿವಸ ನೀವು ವೈದ್ಯರ ಸಲಹೆಯನ್ನು ಪಡೆಯುವುದು ಉತ್ತಮ. ಜೊತೆಯಲ್ಲಿ ಆದಿತ್ಯರ ದೇವನ್ನ ಪಠನ ಮಾಡಿಕೊಳ್ಳಿ. ಸೂರ್ಯನಾರಾಯಣನ ಪ್ರೀತಿಗಾಗಿ ಗೋಧಿಯನ್ನು ದಾನ ಮಾಡುವುದರಿಂದ ನಿಮಗಿರತಕ್ಕಂತಹ ಬಾಧೆಗಳು ನಿವಾರಣೆಯಾಗ್ತದೆ. ಅಮ್ಮನವರಿಗೆ ವಿಶೇಷವಾಗಿ ಬಿಳಿ ಬಣ್ಣದ ಹೂವಿನ ಮಾಲೆಯನ್ನು ಅರ್ಪಣೆ ಮಾಡುವುದರಿಂದ ಶುದ್ಧವಾದಂತಹ ಬಿಳಿ ಬಣ್ಣದ ಸುವಾಸನೆಯಿಂದ ಸೇರಿರತಕ್ಕಂತಹ ಮಲ್ಲಿಕಾ ಪುಷ್ಪದ ಮಾಲೆಯನ್ನು ನೀವು ಅಮ್ಮನವರಿಗೆ ಅರ್ಪಣೆಯನ್ನು ಮಾಡುವುದರಿಂದ ನಿಮಗಿರತಕ್ಕಂತಹ ದೋಷಗಳು ನಿವಾರಣೆಯಾಗಿ ನಿಮ್ಮ ಕಷ್ಟಗಳು ಪರಿಹಾರವಾಗಿ ಸುಖ ಉಂಟಾಗ್ತದೆ. ನಿಮ್ಮ ಸಂಖ್ಯೆ 6 ಬಳಸಿಕೊಳ್ಳಿ. ಶುಭವಾಗುತ್ತೆ ವೃಷಭ ರಾಶಿಯವರು. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಚಂದ್ರ ಇದ್ದಾನೆ. ಚಂದ್ರ ಮಿಥುನ ರಾಶಿಯಲ್ಲಿದ್ದಾಗ ಫಲ ಏನು? ಸ್ತ್ರೀಲೋಲ ಸುರತೋಪಚಾರ ಕುಶಲ ತಾಮ್ರೇಕ್ಷಣ ಶಾಸ್ತ್ರವಿತು ದೂತ ಕುಂಚಿತ ಮೂರ್ಧಜ ಪಟುಮತಿ, ಈ ರೀತಿಯಾಗಿ ವರ್ಣನೆ ಇದೆ. ಅರ್ಥಾತ್ ಇವತ್ತಿನ ದಿವಸ ವಿಶೇಷವಾಗಿ ನೀವು ಎಷ್ಟೇ ತಲೆಯನ್ನು ಬಾಚಿದರೂ ಸಹಿತವಾಗಿ ಗುಂಗುರ ಕೂದಲು ಎದ್ದು ಕಾಣುವ ಸಾಧ್ಯತೆ ಇರತಕ್ಕಂಥದ್ದು. ಹೇಳುವಾಗ ಹೇಳ್ತೀರಿ ಕರ್ಲೆ ಕೂದಲು ಅಂತ. ಕರ್ಲೆ ಕೂದಲು ಅಂದ್ರೇನು? ಗುಂಗುರು ಗುಂಗುರು ಆಗಿರತಕ್ಕಂತಹ ಕೂದಲು ನಿಮಗೆ ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದು ತಲೆಯ ಭಾಗದಲ್ಲಿ. ಗಂಡು ಮಕ್ಕಳಿಗಾಗಿರಲಿ ಹೆಣ್ಣು ಮಕ್ಕಳಿಗಾಗಿರಲಿ ಈ ರೀತಿಯಲ್ಲಿ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಜೊತೆಯಲ್ಲಿ ವಿಶೇಷವಾಗಿ ನಿಮ್ಮ ರಾಶಿಯಲ್ಲೇ ಧನಾಧಿಪತಿ ಇದ್ದದ್ದರಿಂದ ಸ್ತ್ರೀ ಮೂಲಕವಾಗಿ ಧನಪ್ರಾಪ್ತಿಯಾಗುವಂತಹ ಸಂದರ್ಭ. ನಿಮ್ಮ ಮನೆಯಲ್ಲಿ ಸ್ತ್ರೀಯರು ಉದ್ಯೋಗದಲ್ಲಿದ್ದಾರೆ, ಒಳ್ಳೆಯ ಸಂಪತ್ತನ್ನು ಗಳಿಸ್ತಾರೆ. ಅವರಿಂದ ಹಣವನ್ನು ಪಡೆದು ನಿಮ್ಮ ವ್ಯವಹಾರವನ್ನು ನಡೆಸುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಇವತ್ತಿನ ದಿವಸ. ನಿಮ್ಮ ರಾಶಿಯಿಂದ ಭಾಗ್ಯ ರಾಶಿಯಲ್ಲಿ ಶನಿ ಇದ್ದದ್ದರಿಂದ ತಂದೆಯ ಅನಾರೋಗ್ಯದ ನಿಮಿತ್ತವಾಗಿ ನೀವು ವೈದ್ಯಶಾಲೆಗೆ ಹೋಗಬೇಕಾದಂತಹ ಸಂದರ್ಭ ಇದೆ ಇವತ್ತಿನ ದಿವಸ ಮಿಥುನ ರಾಶಿಯವರು. ದೋಷ ಪರಿಹಾರಕ್ಕಾಗಿ ನೀವು ವಿಷ್ಣು ಸಹಸ್ರನಾಮ ಪಾರಾಯಣ, ನವಗ್ರಹ ಪೂಜೆ ಅಥವಾ ಬುಧನಿಗೆ ಸಂಬಂಧಪಟ್ಟ ಹಾಗೆ ಹೆಸರು ಕಾಳನ್ನು ದಾನ ಮಾಡುವುದರಿಂದ
ನಿಮಗಿರ್ತಕ್ಕಂತಹ ದೋಷಗಳು ಪರಿಹಾರವಾಗಿ ಸುಖ ಉಂಟಾಗ್ತದೆ ಮಿಥುನ ರಾಶಿಯವರಿಗೆ. ನಿಮ್ಮ ಸಂಖ್ಯೆ 5 ಆದ್ದರಿಂದ 5 ಜನ ಬ್ರಾಹ್ಮಣರಿಗೆ ಇವತ್ತಿನ ದಿವಸ ಹೆಸರುಕಾಳನ್ನು ದಾನ ಮಾಡಿ ಶುಭವಾಗುತ್ತೆ ಮಿಥುನ ರಾಶಿಯವರಿಗೆ. ಕರ್ಕಾಟಕ ರಾಶಿಯವರ ಫಲವನ್ನು ಇವತ್ತಿನ ದಿವಸ ನಾವು ನೋಡುವಾಗ ಧನಾಧಿಪತಿಯಾಗಿರತಕ್ಕಂತಹ ಸೂರ್ಯ ನಿಮ್ಮ ರಾಶಿಗೆ ಬಂದಿದ್ದಾನೆ. ಆರೋಗ್ಯಾಧಿಪತಿಯಾದಂತಹ ಸೂರ್ಯ ನಿಮ್ಮ ರಾಶಿಗೆ ಬಂದಿದ್ದಾನೆ. ಲಾಭಾಧಿಪತಿಯಾದಂತಹ ಶುಕ್ರನ ಜೊತೆಯಲ್ಲಿದ್ದಾನೆ. ಸುಖಾಧಿಪತಿಯಾದಂತಹ ಶುಕ್ರನ ಜೊತೆಯಲ್ಲಿದ್ದಾನೆ. ಲಾಭವೂ ಇದೆ, ಸುಖವೂ ಇದೆ. ಇವತ್ತಿನ ದಿವಸ ನೆಮ್ಮದಿಯ ದಿವಸವಾಗಿರ್ತಕ್ಕಂತಹದ್ದು, ಆರೋಗ್ಯ ಸಮೃದ್ಧಿಯಾಗಿರ್ತದೆ. ಮನುಷ್ಯನಿಗೆ ಹಣಕಾಸು ಚೆನ್ನಾಗಿ ಓಡಾಡುವಾಗ, ಹಣಕಾಸು ಚೆನ್ನಾಗಿ ಓಡಾಡ್ತದೆ, ಮುಖದಲ್ಲಿ ಲವಲವಿಕೆ ಇರ್ತದೆ, ನಡಿಗೆಯಲ್ಲಿ ಒಳ್ಳೆಯ ಸುಂದರತ್ವ ಇರ್ತದೆ, ಚಟುವಟಿಕೆ ಚೆನ್ನಾಗಿರ್ತದೆ, ಇದೆಲ್ಲವೂ ಇರತಕ್ಕಂಥದ್ದು ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿವಸ. ದೋಷ ಪರಿಹಾರಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ದುರ್ಗಾಶಾಂತಿಯನ್ನು ಮಾಡ್ಕೊಳ್ಳಿ. ಅದರಲ್ಲೂ ಪಂಚದುರ್ಗಾ ಹೋಮವನ್ನು ಮಾಡುವುದರಿಂದ ನಿಮಗಿರತಕ್ಕಂತಹ ದೋಷಗಳು ಪರಿಹಾರ. ಪಂಚದುರ್ಗಾ ಹೋಮದಲ್ಲಿ ಜಾತವೇ ದಸೆ ಸುನವಾಮ ಅಲ್ಲಿಂದ ಆರಂಭ ಆಗುತ್ತೆ. ಆ 5 ಮಂತ್ರಗಳಿಂದಲೂ ನೀವು ಹೋಮವನ್ನು ಮಾಡಿಕೊಳ್ಳುವುದರಿಂದ ನಿಮಗಿರತಕ್ಕಂತಹ ಪಂಚಮಹಾಪಾತಕ ದೋಷಾದಿಗಳು ಸಹಿತವಾಗಿ, 5 ರೀತಿಯ ದೋಷಗಳು ಸಹಿತವಾಗಿ ನಿವಾರಣೆಯಾಗ್ತದೆ ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿವಸ. ಕಾರಣ ಯಾಕೆ? ಏಕಾದಶಿ ಇದ್ದದ್ದರಿಂದ, ಪರಮಾನಾಮ ಏಕಾದಶಿ, ಅದ್ಭುತವಾದಂತಹ ಅಧಿಕ ಮಾಸದ ಏಕಾದಶಿ ಆದ್ದರಿಂದ ನೀವು ಪರಿಹಾರವನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮವಾಗ್ತದೆ. ಮಾಡಿಕೊಳ್ಳಿ, ನಿಮ್ಮ ಸಂಖ್ಯೆ 2 ಬಳಸ್ಕೊಳ್ಳಿ, ಶುಭವಾಗುತ್ತೆ. ಜೊತೆಯಲ್ಲಿ ನೀವು ವಿಶೇಷವಾಗಿ ಮಂದಾರ ಪುಷ್ಪದಿಂದ ದೇವಿಯನ್ನು ಅರ್ಚನೆ ಮಾಡುವುದರಿಂದ ಕ್ಷೇಮವಾಗ್ತದೆ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ಸಿಂಹ ಲಗ್ನವೇ ಆಗಿದೆ. ನಿಮ್ಮ ಲಗ್ನದಲ್ಲೇ ಮಾಂದಿ ಉದಯವಾಗಿರ್ತಕ್ಕಂಥದ್ದು. ನಿಮ್ಮ ರಾಶಿಯಲ್ಲಿ ಮಾಂದಿ ಶತ್ರು ಅಲ್ವೇ? ರವಿಯ ಮೊಮ್ಮಗ, ಶನಿಯ ಮಗನಾಗಿರ್ತಕ್ಕಂಥವನು ಮಾಂದಿ. ಆದ್ದರಿಂದ ಶತ್ರುತ್ವ ಜಾಸ್ತಿ ಉಂಟಾಗ್ತದೆ. ನಕಾರಾತ್ಮಕ ಶಕ್ತಿಗಳು ವೃದ್ಧಿಯಾಗುವಂತಹ ಸಂದರ್ಭ ಇದೆ ಇವತ್ತಿನ ದಿವಸ. ಎಲ್ಲಿ ನೋಡಿದರೂ ನಿಮಗೇನೋ ಒಂದು ರೀತಿಯಂತ ವಿಚಿತ್ರವಾಗಿ ಕಾಣಿಸುವ ಸಾಧ್ಯತೆ. ಎಲ್ಲಿ ನೋಡಿದರೂ ಸಹಿತವಾಗಿ ನಕಾರಾತ್ಮಕ ಶಕ್ತಿಗಳೇ ತೊಂದರೆ ಕೊಡ್ತಾ ಇದ್ದ ಹಾಗೆ ಕಾಣಿಸ್ತದೆ. ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ಶನಿ ಇತ್ತು ಪೂರ್ಣದೃಷ್ಟಿಯಲ್ಲಿ ನೋಡ್ತಾ ಇರುವುದರಿಂದ ಆರೋಗ್ಯದಲ್ಲಿ ವ್ಯತ್ಯಾಸ, ದಾಂಪತ್ಯ ಜೀವನದಲ್ಲಿ ವ್ಯತ್ಯಾಸ, ಮನಸ್ಸಿನಲ್ಲಿ ಸಮಾಧಾನ ಇಲ್ಲದಿರುವಿಕೆ, ಸಾಕಷ್ಟು ತೊಂದರೆಗಳು ಉಂಟಾಗುವಿಕೆ ಇತ್ಯಾದಿಗಳಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಲಾಭ ಭಾವದಲ್ಲಿರ್ತಕ್ಕಂತಹ ಚಂದ್ರ ಒಳ್ಳೆಯ ಲಾಭವನ್ನು ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದು ನಿಮ್ಮ ಹೆಣ್ಣು ಮಕ್ಕಳಿಗೆ. ದೋಷ ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ ಶನಿ ಶಾಂತಿಯನ್ನು ಮಾಡಿಕೊಳ್ಳಿ, ನವಗ್ರಹ ಶಾಂತಿಯನ್ನು ಮಾಡಿಕೊಳ್ಳಿ, ಅದರಲ್ಲೂ ಎಳ್ಳನ್ನು ದಾನ ಮಾಡಿಕೊಳ್ಳಿ. ಅದರಿಂದ ನಿಮ್ಮ ಕಷ್ಟಗಳು ದೂರವಾಗ್ತದೆ, ಶುಭ ಉಂಟಾಗ್ತದೆ. ಜೊತೆಯಲ್ಲಿ ವಿಶೇಷವಾಗಿ ಸೂರ್ಯನಾರಾಯಣನ ಅನುಗ್ರಹವನ್ನು ಪಡೆಯುವುದರಿಂದ ಸಿಂಹರಾಶಿಯವರಿಗೆ ಇವತ್ತಿನ ದಿವಸ ಅನುಕೂಲ ಜಾಸ್ತಿ ಆಗುವಂತಹ ಸಂದರ್ಭ ಇದೆ. ನಿಮ್ಮ ಸಂಖ್ಯೆ 1 ಆದ್ದರಿಂದ 1 ಕೆಜಿ ಗೋಧಿಯನ್ನು ಅಥವಾ 1 ಕ್ವಿಂಟಲ್ ಗೋಧಿಯನ್ನು ನೀವು ತ್ಯಾಗ ಮಾಡುವುದರಿಂದ ಅಥವಾ ದಾನ ಮಾಡುವುದರಿಂದ ನಿಮಗಿರತಕ್ಕಂತಹ ದೋಷಗಳೆಲ್ಲ ಪರಿಹಾರ, ಸುಖಪ್ರಾಪ್ತಿ, ನೆಮ್ಮದಿ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿ ವ್ಯಯಭಾವದಲ್ಲಿ ನೋಡಿ, ಸಾಕಷ್ಟು ಖರ್ಚು, ವಿಪರೀತ ಖರ್ಚು. ಯಾವುದರಿಂದ? ನಿಮ್ಮ ಮನೆಗೆ ಬಂಧುಗಳ ಆಗಮನ ಆಗ್ತದೆ, ಮಿತ್ರರ ಆಗಮನ ಆಗುವ ಸಾಧ್ಯತೆ, ಆ ಮೂಲಕವಾಗಿ ಖರ್ಚಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಸಪ್ತಮಾಧಿಪತಿಯಾದಂತಹ ಗುರು ಅಷ್ಟಮದಲ್ಲಿರುವುದರಿಂದ ಸ್ತ್ರೀಯರಿಗೆ ಸೌಭಾಗ್ಯ ಪ್ರಾಪ್ತಿ ಉಂಟಾಗುವಂತಹ ಸಾಧ್ಯತೆ. 8ನೇ ಮನೆಯಲ್ಲಿ ರಾಹು ಇರುವುದರಿಂದ ದುಃಖ ಉಂಟಾಗುವಂತಹ, ದುಃಖದ ವಾರ್ತೆಯನ್ನು ಕೇಳಬೇಕಾದಂತಹ ಸಂದರ್ಭ ಇವತ್ತಿನ ದಿವಸ ಇದೆ ಕನ್ಯಾ ರಾಶಿಯವರಿಗೆ. ಅದರಲ್ಲೂ ಸಹಿತವಾಗಿ ಇವತ್ತಿನ ದಿವಸ ವ್ಯವಹಾರವನ್ನು ಮಾಡುವಾಗ ಸ್ವಲ್ಪ ಜಾಗೃತಿಯಾಗಿರಬೇಕಾಗಿರ್ತಕ್ಕಂತಹದ್ದು. ವ್ಯವಹಾರದಲ್ಲಿ ನಿಮಗೆ ಏಟು ಬೀಳುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಷೇರು ಮಾರ್ಕೆಟ್ನಲ್ಲಿ ವ್ಯವಹಾರವನ್ನು ತೊಡಗಿಸಿಕೊಂಡವರು ಸ್ವಲ್ಪ ಜಾಗೃತಿಯಾಗಿರಿ, ಅಥವಾ ರಸ್ತೆ ಬದಿಯಲ್ಲಿ ವ್ಯಾಪಾರ ವ್ಯವಹಾರವನ್ನು ಮಾಡತಕ್ಕಂಥವರು ಸ್ವಲ್ಪ ಜಾಗೃತಿಯಾಗಿರಬೇಕಾಗಿರ್ತಕ್ಕಂಥದ್ದೇ ಇವತ್ತಿನ ದಿವಸ. ದೋಷ ಪರಿಹಾರಕ್ಕಾಗಿ ಗುರುವಿನ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ನೋಡಿ, ಸಪ್ತಮಾಧಿಪತಿ ಅವರು ವ್ಯವಹಾರಾಧಿಪತಿ, ಗುರುವಿನ ಆರಾಧನೆಯನ್ನು ಮಾಡುವುದರಿಂದ, ಕಡಲೆಕಾಳನ್ನು ದಾನ ಮಾಡುವುದರಿಂದ ಅಥವಾ ಗುರುಮಠಕ್ಕೆ ಕಡಲೆಕಾಳನ್ನು ಸಮರ್ಪಣೆ ಮಾಡುವುದರಿಂದ ನಿಮಗಿರ್ತಕ್ಕಂತಹ ದೋಷಗಳು ಪರಿಹಾರವಾಗಿ ಸುಖಪ್ರಾಪ್ತಿ ಉಂಟಾಗ್ತದೆ. 4 ರೀತಿಯಲ್ಲಿ ನೀವು ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯತೆ ಇದೆ.
ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ಕನ್ಯಾ ರಾಶಿಯವರು.